ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆಯೇ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇದೊಂದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ ಸ್ನೇಹಿತರೆ ಸೊ ಈ ಹಾರ್ಮೋನ್ ಲೆವೆಲ್ ಏನಿದೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂತಹ ಎಲ್ಲ ಮಹಿಳೆಯರ ದೇಹದಲ್ಲೂ ನಾರ್ಮಲ್ ರೇಂಜಲ್ಲೇ ಇರಬೇಕು ಇನ್ ಕೇಸ್ ನಿಮ್ಮ ದೇಹದಲ್ಲಿ ಏನಾದರೂ ಈ ಒಂದು ಹಾರ್ಮೋನ್ ಲೆವೆಲ್ ಏನಿದೆ ಅದು ಕಮ್ಮಿ ಇತ್ತು ಅಂತಂದರೆ ಅಥವಾ ಡಿಕ್ರೀಸ್ ಇತ್ತು ಅಂತಂದರೆ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಮಹಿಳೆಯರಲ್ಲಿ ಗರ್ಭ ನಿಲ್ಬೇಕು ಅಂತಂದರೆ ಈ ಫರ್ಟಿಲೈಸ್ ಆಗಿರುವಂತಹ ಅಂಡಾಣು ವೀರ್ಯಾಣುಗಳು ಗರ್ಭಕೋಶದ ಫೆಲೋಪಿಯನ್ ಟ್ಯೂಬಿಂದ ಟ್ರಾನ್ಸ್ಫರ್ ಆಗಿ ಗರ್ಭಕೋಶದ ಗೋಡೆ ಒಳಗಡೆ ಅಂದರೆ ಗರ್ಭಕೋಶದಲ್ಲಿರುವಂತಹ ಈ ಎಂಡೋಮೆಟ್ರಿಯಂ ಲೈನಿಂಗ್ ಒಳಗಡೆ ಬಂದು ಇಂಪ್ಲಾಂಟ್ ಆಗಬೇಕು ಅಥವಾ ಈ ಎಂಡೋಮೆಟ್ರಿಯಂ ಲೈನಿಂಗನ್ನು ಅಂಟ್ಕೋಬೇಕು ಸ್ನೇಹಿತರೆ ಸೊ ಇಂತಹ ಟೈಮನ್ನು ನಾವು ಗರ್ಭ ನಿಂತಿದೆ ಹೇಳಿ ಹೇಳ್ತೀವಿ ಸ್ನೇಹಿತರೆ ಆದರೆ ಮಹಿಳೆಯರ ದೇಹದಲ್ಲಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಅಥವಾ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರೇಂಜ್ ಏನಾದರೂ ಕಮ್ಮಿ ಇತ್ತು ಅಂತ ಅಂತಂದ್ರೆ ಈ ಒಂದು ಅಡವಳಿಕೆಯ ಪ್ರೊಸೆಸ್ ಏನಿದೆ ಅಥವಾ ಈ ಇಂಪ್ಲಾಂಟೇಶನ್ ಪ್ರೋಸೆಸ್ ಏನಿದೆ ಇದು ಫೇಲ್ ಆಗುತ್ತೆ ಸ್ನೇಹಿತರೆ ಇನ್ನೂ ಕೆಲವು ಮಹಿಳೆಯರಲ್ಲಿ ಈ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ಆನಂತರ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕೂಡ ಬಂದಿರುತ್ತೆ ಆದರೆ ಅವರಿಗೆ ಇನ್ನೊಂದು ರಿಸ್ಕ್ ಇರುತ್ತೆ ಸೊ ಏನ್ ರಿಸ್ಕ್ ಅಂತಂದ್ರೆ ಅವರ ಈ ಪ್ರೆಗ್ನೆನ್ಸಿ ಏನಿದೆ ಅದು ಅರ್ಲಿ ಸ್ಟೇಜಲ್ಲೇ ಮಿಸ್ ಕ್ಯಾರೇಜಸ್ ಆಗ್ಬೋದು ಹಾಗಾಗಿ ನೀವೇನಾದ್ರೂ ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಈ ವಿಷಯಗಳ ಬಗ್ಗೆನೂ ಗಮನ ವಹಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಯಾಕೆ ಗಮನ ವಹಿಸ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ದಂಪತಿಗಳೇನಿದ್ದೀರಾ ನೀವುಗಳು ಈ ಓಲೆಕ್ಷನ್ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಿರ್ತೀರಾ ಸ್ನೇಹಿತರೆ ಹಾಗೆಯೇ ಈ ಒಂದು ಅಂಡಾಣಿ ಬಿರ್ಯಾಣು ಎರಡರ ಫರ್ಟಿಲೈಜೇಷನ್ ಅಥವಾ ಫಲೀಕರಣ ಏನಿದೆ ಇದು ಕೂಡ ಸಕ್ಸಸ್ಫುಲ್ ಆಗಿರುತ್ತೆ ಆ ನಂತರ ಅವುಗಳು ದಿನದಿಂದ ದಿನಕ್ಕೆ ಸೆಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜೈಗೊಟ್ ಆಗುತ್ತೆ ಬ್ಲಾಸ್ಟೋಸಿಸ್ ಆಗುತ್ತೆ ಆನಂತರ ಅದೊಂದು ಎಂಬ್ರಿಯೋ ಆಗಿ ಡೆವಲಪ್ ಆಗಿ ಅದು ಫೆಲೋಪಿಯನ್ ಟ್ಯೂಬಿಂದ ಟ್ರಾನ್ಸ್ಫರ್ ಆಗಿ ಈ ಎಂಡೋಮೆಟ್ರಿಯಂ ಲೈನಿಂಗ್ ಒಳಗಡೆ ಇಂಪ್ಲಾಂಟ್ ಆಗಬೇಕು ಅಂತ ಹೇಳಿ ಬಂದು ಗರ್ಭಕೋಶದ ಗೋಡೆಗೆ ಅಂಟ್ಕೊಳ್ಳುತ್ತೆ ಸ್ನೇಹಿತರೆ ಆದರೆ ಈ ಒಂದು ಗರ್ಭಕೋಶದ ಎಂಡೋಮೆಟ್ರಿಯಂ ಲೈನಿಂಗ್ ಏನಿದೆ ಇದು ಈ ಭ್ರೂಣವನ್ನು ಅದರೊಳಗಡೆ ಇಂಪ್ಲಾಂಟ್ ಮಾಡಿಸ್ಕೊಳ್ಳೋದಿಲ್ಲ ಅಥವಾ ಅಂಟಿಸ್ಕೊಳ್ಳೋದಿಲ್ಲ ಸೊ ಯಾಕೆ ಅಂಟಿಸ್ಕೊಳ್ಳೋದಿಲ್ಲ ಅಂತಂದರೆ ಈ ಎಂಡೋಮಿಟ್ರಿಯಮ್ ಲೈನಿಂಗಲ್ಲಿ ಅಥವಾ ನಿಮ್ಮ ಗರ್ಭಕೋಶದಲ್ಲಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಏನಿದೆ ಅದು ಕಮ್ಮಿ ಇರುತ್ತಲ್ಲ ಹಾಗಾಗಿ ನಿಮ್ಮ ಇಂಪ್ಲಾಂಟೇಷನ್ ಏನಿದೆ ಅದು ಫೇಲ್ ಆಗುತ್ತೆ ನೆಕ್ಸ್ಟ್ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲನ್ನು ಕೆಲವೊಂದು ನ್ಯಾಚುರಲ್ ಡಯಟರಿ ಸಪ್ಲಿಮೆಂಟ್ಸ್ ಮೂಲಕ ಯಾವ ರೀತಿಯಾಗಿ ನೀವು ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ವೆರಿ ಯೂಸ್ಫುಲ್ ಹಾಗೆಯೇ ಇನ್ಫಾರ್ಮೇಟಿವ್ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈಗಲೇ ಒಂದು ಲೈಕನ್ನು ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ದೇಹದಲ್ಲಿ ಗರ್ಭ ನಿಲ್ಬೇಕು ಜೊತೆಗೆ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಬೇಕು ಹಾಗೇನೇ ನಿಮ್ಮ ದೇಹದಲ್ಲಿ ಏನಾದರೂ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದರೆ ಅದು ಕೂಡ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಈ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಜೊತೆಗೆ ನಿಮ್ಮಲ್ಲಿ ಏನಾದರೂ ಈ ಮೆನೆಸ್ಟ್ರಾಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಂದರೆ ಕೆಲವು ಮಹಿಳೆಯರಿಗೆ ಕ್ರಾಂಪ್ಸ್ ಜಾಸ್ತಿ ಇರುತ್ತೆ ಇನ್ನು ಕೆಲವು ಮಹಿಳೆಯರಲ್ಲಿ ಈ ಹೆವಿ ಪೀರಿಯಡ್ ಬ್ಲೀಡಿಂಗ್ ಆಗುತ್ತಲ್ಲ ಸೊ ಈ ರೀತಿಯ ಪಿ ಎಮ್ ಎಸ್ ಪ್ರಾಬ್ಲಮ್ ಏನಾದರೂ ನಿಮ್ಮಲ್ಲಿ ಅಂತಂದರೆ ಇವುಗಳೆಲ್ಲ ಕ್ಯೂರ್ ಆಗಬೇಕು ಜೊತೆಗೆ ನಿಮ್ಮ ಈ ರೀಪ್ರೊಡಕ್ಟಿವ್ ಆರ್ಗನ್ಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ ಏನಾದರೂ ನಿಮ್ಮಲ್ಲಿ ಸೊ ಇವುಗಳು ಕೂಡ ಕ್ಯೂರ್ ಆಗಬೇಕು ಅಂತಂದ್ರೆ ನೀವು ನಾನು ತಿಳಿಸ್ಕೊಡುವಂತಹ ಟಿಪ್ಪನ್ನು ದಿನನಿತ್ಯ ಫಾಲೋ ಮಾಡಿ ಸ್ನೇಹಿತರೆ ಅಂದರೆ ನಿಮ್ಮ ಪೀರಿಯಡ್ಸ್ ಆದ ದಿನದಿಂದ ನಿಮ್ಮ ಈ ಇಂಪ್ಲಾಂಟೇಶನ್ ದಿನದವರೆಗೂ ನಾನು ತಿಳಿಸ್ಕೊಡುವಂತಹ ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮಲ್ಲಿ ಗರ್ಭಧಾರಣೆ ಆಗುತ್ತೆ ಅಥವಾ ಈ ಇಂಪ್ಲಾಂಟೇಶನ್ ಏನಿದೆ ಅದು ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮಲ್ಲಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಬೇಕು ಅಂತಂದರೆ ನಿಮ್ಮ ಪೀರಿಯಡ್ಸ್ ಆದ ದಿನದಿಂದ ನೀವು ಈ ಫೈಬರ್ ರಿಚ್ ಆಗಿರುವಂತಹ ಫುಡ್ಡನ್ನು ತಿನ್ನಬೇಕು ಸ್ನೇಹಿತರೆ ಸೊ ಇದನ್ನು ನೀವು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಯಾವ ಫ್ರೂಟ್ಸ್ಗಳನ್ನು ತಿನ್ನಬೇಕು ಅಂತಂದರೆ ಬ್ರಾಕಲಿ ಆಗಲಿ ಫ್ಲಾಕ್ ಸೀಡ್ಸ್ ಆಗಲಿ ಅಥವಾ ಓಟ್ಸ್ ಆಗಲಿ ಅಥವಾ ಈ ಬೇಳೆಕಾಳುಗಳು ಅಂದರೆ ಈಗ ಸ್ಪ್ರೌಟ್ಸ್ ಇರುತ್ತಲ್ಲ ಅಂದರೆ ಈಗ ಮೊಳಕೆ ಕಟ್ಟಿರುವಂಥ ಕಾಳೆ ಅಂತೀವಿ ಸೊ ಇದನ್ನಾಗಲಿ ತರಕಾರಿ ಸೊಪ್ಪುಗಳನ್ನು ನೀವು ಯಥೇಚ್ಛವಾಗಿ ತಿನ್ನೋದ್ರಿಂದ ನಿಮ್ಮಲ್ಲಿ ಈ ಪ್ರೊಜೆಸ್ಟ್ ಆನ್ ಹಾರ್ಮೋನ್ ಲೆವೆಲ್ ರೇಂಜ್ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸೆಕೆಂಡ್ ಡಯಟರಿ ಸಪ್ಲಿಮೆಂಟ್ಸ್ ಯಾವುದು ಅಂತ ಕೇಳೋದಾದರೆ ಜಿಂಕ್ ಸ್ನೇಹಿತರೆ ಸೊ ನೀವು ದಿನನಿತ್ಯ ತಿನ್ನುವಂಥ ಆಹಾರದಲ್ಲಿ ಒಂದಿಷ್ಟು ಈ ಜಿಂಕ್ ರಿಚ್ ಇರುವಂತಹ ಫುಡ್ ಐಟಮ್ಸನ್ನು ನೀವು ತಿನ್ನೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿರುವಂತಹ ಈ ಫಾಲಿಕಲ್ಸ್ ಅಥವಾ ಎಗ್ಸ್ ಏನಿದೆ ಇವು ಸರಿಯಾದ ಟೈಮಿಗೆ ಫಾರ್ಮೇಷನ್ ಆಗುತ್ತೆ ಸರಿಯಾದ ಟೈಮಿಗೆ ರಪ್ಚರ್ ಆಗುತ್ತೆ ಅಥವಾ ರಿಲೀಸ್ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಿಮ್ಮ ಈ ಫರ್ಟಿಲಿಟಿ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅಂದರೆ ನೀವು ಈ ಜಿಂಕ್ ರಿಚ್ ಇರುವಂತಹ ಫುಡ್ ಅನ್ನು ತಿನ್ನೋದ್ರಿಂದ ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ ಇದು ಸರಿಯಾದ ರೇಂಜಲ್ಲಿ ರಿಲೀಸ್ ಆಗುತ್ತೆ ಇದಕ್ಕಾಗಿ ನೀವು ಯಾವ ಫುಡ್ ಐಟಮ್ಸನ್ನು ತಿನ್ನಬೇಕು ಅಂತಂದರೆ ಸ್ಪ್ರೌಟ್ಸ್ ಅಂದರೆ ಈಗ ಮೊಳಕೆ ಕಟ್ಟಿರುವಂತಹ ಕಾಳುಗಳನ್ನು ನೀವು ಬೆಳಿಗ್ಗೆ ಅಂದರೆ ನೀವು ತಿಂಡಿ ತಿನ್ನುವಂತಹ ಟೈಮಲ್ಲಿ ತಿನ್ನೋದ್ರಿಂದ ಕೂಡ ನಿಮ್ಮಲ್ಲಿ ಈ ಜಿಂಕ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಟ್ಸ್ಗಳು ಅಂದರೆ ಡ್ರೈ ಫ್ರೂಟ್ಸ್ಗಳೇನಿದಾವೆ ಸೊ ಅವುಗಳನ್ನು ಕೂಡ ನಿಮ್ಮ ಈ ಒಂದು ದಿನನಿತ್ಯ ತಿನ್ನುವಂತಹ ಆಹಾರದಲ್ಲಿ ಆಡನ್ನು ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಏನಿದೆ ಸೊ ಇದನ್ನು ಕೂಡ ನೀವು ದಿನನಿತ್ಯ ಒಂದಿಷ್ಟು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಈ ಜಿಂಕ್ ರೇಂಜ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ ಇದರಿಂದ ನಿಮ್ಮ ದೇಹದಲ್ಲಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಥರ್ಡ್ ಡಯಟರಿ ಸಪ್ಲಿಮೆಂಟ್ಸ್ ಯಾವುದು ಅಂತ ಕೇಳೋದಾದರೆ ವೈಟಮಿನ್ ಬಿ ಸಿಕ್ಸ್ ರಿಚ್ ಇರುವಂತಹ ಫುಡ್ ಐಟಮ್ಸ್ಗಳು ಸ್ನೇಹಿತರೆ ಸ್ನೇಹಿತರೆ ಒಬ್ಬ ಮಹಿಳೆಯ ದೇಹದಲ್ಲಿ ಗರ್ಭಧಾರಣೆ ಆಗಬೇಕು ಅಂತಂದ್ರೆ ಈ ವೈಟಮಿನ್ ಬಿ ಸಿಕ್ಸ್ ರೋಲ್ ಏನಿದೆ ಇದು ತುಂಬಾ ದೊಡ್ಡದಾಗಿರುವಂಥದ್ದು ಅಥವಾ ಮಹತ್ತರವಾಗಿರುವಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಯಾಕೆ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಈ ವೈಟಮಿನ್ ಬಿ ಸಿಕ್ಸ್ ರಿಚ್ ಇರುವಂತಹ ಫುಡ್ ಐಟಮ್ಸ್ ಅನ್ನು ನೀವು ತಿನ್ನೋದ್ರಿಂದ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸೊ ಇದರಿಂದ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಈ ಮಿಸ್ಕ್ಯಾರೇಜಸ್ ಚಾನ್ಸಸ್ ಏನಿದೆ ಅದು ಕಮ್ಮಿ ಆಗುತ್ತೆ ಇದಕ್ಕಾಗಿ ನೀವೇನು ತಿನ್ನಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕಾಬೂಲ್ ಕಡಲೆ ಆಗಲಿ ಅಥವಾ ದಿನಕ್ಕೆ ಒಂದಾದರೂ ನೀವು ಬನಾನವನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ಈ ವೈಟಮಿನ್ ಬಿ ಸಿಕ್ಸ್ ಏನಿದೆ ಇದು ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಏನಿದೆ ಅದು ಜಾಸ್ತಿ ಪ್ರೊಡ್ಯೂಸ್ ಆಗೋ ಥರ ನೋಡಿಕೊಳ್ಳುತ್ತೆ ನೆಕ್ಸ್ಟ್ ಫೋರ್ತ್ ಡೈಟರಿ ಸಪ್ಲಿಮೆಂಟ್ಸ್ ಯಾವುದು ಅಂತ ಕೇಳೋದಾದ್ರೆ ಮೆಗ್ನೀಷಿಯಂ ರಿಚ್ ಆಗಿರುವಂತಹ ಫುಡ್ ಐಟಮ್ಸ್ಗಳು ಸ್ನೇಹಿತರೆ ಪ್ರತಿನಿತ್ಯ ಮಹಿಳೆಯರು ಅವರು ತಿನ್ನುವಂಥ ಆಹಾರದಲ್ಲಿ ಈ ಮೆಗ್ನೀಷಿಯಂ ರಿಚ್ ಆಗಿರುವಂತಹ ಫುಡ್ ಐಟಮ್ಸ್ಗಳನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಬ್ರೈನಲ್ಲಿರುವಂತಹ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ ಇದು ರೆಗ್ಯುಲೇಟ್ ಆಗುತ್ತೆ ಸ್ನೇಹಿತರೆ ಸೊ ರೆಗ್ಯುಲೇಟ್ ಆಗೋದ್ರಿಂದ ಮಹಿಳೆಯರ ಈ ಫಾಲಿಕಲಲ್ಲಿರುವಂತಹ ಈ ಎಫ್ ಎಚ್ ಎಸ್ ಅಥವಾ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ ಇದು ಸರಿಯಾದ ಟೈಮಿಗೆ ರಿಲೀಸ್ ಆಗುತ್ತೆ ಇದರಿಂದ ನಿಮ್ಮ ಫಾಲಿಕಲ್ಸ್ ಏನಿದೆ ಅವುಗಳು ಸರಿಯಾದ ರೀತಿಯಲ್ಲಿ ರಚನೆ ಆಗುತ್ತೆ ಅಥವಾ ಫಾರ್ಮೇಷನ್ ಆಗುತ್ತೆ ಜೊತೆಗೆ ಸರಿಯಾದ ಟೈಮಿಗೆ ರಪ್ಚರ್ ಆಗುತ್ತೆ ಸೊ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿಯ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವುಗಳು ದಿನನಿತ್ಯ ತಿನ್ನುವಂತಹ ಆಹಾರದಲ್ಲಿ ಒಂದಿಷ್ಟು ಹೋಲ್ ಗ್ರೇನ್ ವೀಟ್ಸ್ ಏನಿದೆ ಸೊ ಇದನ್ನು ತಿನ್ನುವಂಥದ್ದು ಜೊತೆಗೆ ಪಾಲಕ್ ಸೊಪ್ಪನ್ನು ತಿನ್ನುವಂಥದ್ದು ಜೊತೆಗೆ ನೀವು ಡಾರ್ಕ್ ಚಾಕ್ಲೇಟ್ಗಳನ್ನು ತಿನ್ನುವಂಥದ್ದು ಹಾಗೆಯೇ ಈ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವಂಥದ್ದು ಇನ್ ಕೇಸ್ ನೀವೇನಾದರೂ ನಾನ್ ವೆಜಿಟೇರಿಯನ್ ಇದ್ದರೆ ನೀವು ಫಿಶನ್ನು ಕೂಡ ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಸಾಕಷ್ಟು ಮೆಗ್ನೀಷಿಯಮ್ ಏನಿದೆ ಅದು ರಿಲೀಸ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಈ ಪ್ರೊಜೆಸ್ಟಾನ್ ಹಾರ್ಮೋನ್ ರೇಂಜ್ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸೆವೆಂತ್ ಡಯಟರಿ ಸಪ್ಲಿಮೆಂಟ್ಸ್ ಯಾವುದು ಅಂತ ಕೇಳೋದಾದರೆ ವೈಟಮಿನ್ ಸಿ ರಿಚ್ ಆಗಿರುವಂತಹ ಫುಡ್ ಐಟಮ್ಸ್ಗಳು ಸ್ನೇಹಿತರೆ ಸ್ನೇಹಿತರೆ ಮಹಿಳೆಯರು ಅವರು ದಿನನಿತ್ಯ ತಿನ್ನುವಂತಹ ಆಹಾರದಲ್ಲಿ ಈ ಒಂದು ವೈಟಮಿನ್ ಸಿ ರಿಚ್ ಆಗಿರುವಂತಹ ಫುಡ್ ಅನ್ನು ತಿನ್ನೋದ್ರಿಂದ ಸೆವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಿದೆ ಇದು ರಿಲೀಸ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ದಿನನಿತ್ಯ ತಿನ್ನುವಂತಹ ಆಹಾರದಲ್ಲಿ ಈ ಲಿಂಬೆಣ್ಣಿನ ಜ್ಯೂಸ್ ಅಥವಾ ನಿಂಬು ಪಾನಿ ಅಂತೀವಿ ಸೊ ಇದನ್ನು ಕೂಡ ನೀವು ಕುಡಿಬಹುದು ಅಥವಾ ಈ ಆರೆಂಜ್ ಅನ್ನ ಕೂಡ ನೀವು ಒಂದಿಷ್ಟು ಅಂದ್ರೆ ದಿನಕ್ಕೆ ಒಂದಾಗಲಿ ಅಥವಾ ಒಂದೂವರೆ ಆಗಲಿ ಈ ರೀತಿ ನೀವು ತಿಂತಾ ಬರೋದ್ರಿಂದ ನಿಮ್ಮ ಬಾಡಿಗೆ ಈ ವೈಟಮಿನ್ ಸಿಗುತ್ತೆ ಇದರಿಂದ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಲೆವೆಲ್ ಏನಿದೆ ಅದು ಸರಿಯಾಗಿರುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನಾನು ಇಷ್ಟು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್